ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ರಾಜ್ಯದ ಜನರ ಗಮನ ಸೆಳೆದಿದೆ. ಹೈ ವೋಲ್ಟೇಜ್ ಕ್ಷೇತ್ರವನ್ನ ವಶಪಡಿಸಿಕೊಳ್ಳುವುದಕ್ಕೆ ಮೂರೂ ಪಕ್ಷಗಳು ಸಿದ್ದವಾಗಿದ್ದು ಹುರಿಯಾಳುಗಳೊಂದಿಗೆ ಪ್ರಚಾರದ ಅಖಾಡಕ್ಕೆ ಇಳಿದಿವೆ. ಹೀಗಾಗಿ ಕ್ಷೇತ್ರದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಚಟುವಟಿಕೆಗಳು ಆರಂಭಗೊಂಡಿವೆ. ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವ ಪಕ್ಷಗಳು ಗೆಲುವಿನ ಲೆಕ್ಕಾಚಾರದಲ್ಲಿವೆ. ಸ್ವಪಕ್ಷದ ಕಾರ್ಯಕರ್ತರ ಅಪಸ್ವರದ ನಡುವೆಯೇ ಕಾಂಗ್ರೆಸ್ನ ಹಾಲಿ ಶಾಸಕ ಕೆಪಿ ಪ್ರಸನ್ನ ಕುಮಾರ್ಗೆ ಟಿಕೆಟ್ ಪಕ್ಕಾ ಆಗಿದೆ. ಇನ್ನು ಜೆಡಿಎಸ್ನಿಂದ ನಿರಂಜನ ಅಖಾಡದಲ್ಲಿದ್ದರೆ ಕ್ಷೇತ್ರದಲ್ಲಿ ಕೇಸರಿ ಬಾವುಟ ಹಾರಿಸುವುದಕ್ಕೆ ಈಶ್ವರಪ್ಪ ಬಿರುಸಿನ ಸಂಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿನ ದೇವಸ್ಥಾನ ಮಠಗಳಿಗೆ ಭೇಟಿ ನೀಡುತ್ತಿರುವ ಈಶ್ವರಪ್ಪ ಹಿಂದೂ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಶಿವಮೊಗ್ಗ 32 ಗ್ರಾಮಾಂತರದ 35 ವಾರ್ಡ್ಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕನೂ ಕೂಡ ಯಾವ ವಾರ್ಡ್ ಅಲ್ಲಿ ಯಾವ ದೇವಸ್ಥಾನಕ್ಕೆ ಇದೆ ಅಂತ ಹೇಳಿದೆ. ನಾಳೆ ಮತ್ತು ನಾಡಿದ್ದು ಎರಡು ದಿನ ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹಿತೈಷಿಗಳು ಮಾಡಿದ್ದೇವೆ, ಅಲ್ಲಿಯೇ ನಮ್ಮ ಪಕ್ಷದ ಕಾರ್ಯಕರ್ತರು ಒಟ್ಟಾರೆ ಪ್ರತಿ ಪೂಜೆನಲ್ಲೂ ಕೂಡ ದೇವಸ್ಥಾನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಏತ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಪ್ರಚಾರದ ಅಖಾಡಕ್ಕೆ ಇಳಿದಿರೋ ಹಾಲಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಈಶ್ವರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಚಾರಕ್ಕಾಗಿ ಈಶ್ವರಪ್ಪ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕ್ಷೇತ್ರದಲ್ಲಿನ ಅಭಿವೃದ್ಧಿಯನ್ನ ನೋಡಿ ಮತದಾರ ಓಟ್ ನೀಡಲಿದ್ದಾನೆ ಅಂತ ಹೇಳುವ ಮೂಲಕ ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾವು 5 ವರ್ಷಗಳ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ನಡತೆ ಮತ್ತು ನಮ್ಮ ಪಕ್ಷದ ಬಡವರ ಪರವಾದ ಯೋಜನೆಗಳು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ಕೆಲಸದ ವೈಖರಿ, ಇದೆಲ್ಲವನ್ನು ನಾವು ಮತದಾರರಿಗೆ ತಿಳಿಸಿ ನಾವು ಮತವನ್ನು ಕೇಳ್ತೀವಿ. ಕಳೆದ ಬಾರಿ ಈಶ್ವರಪ್ಪರನ್ನ ಸೋಲಿಸಿ ಶಾಸಕರಾಗಿದ್ದ ಪ್ರಸನ್ನ ಕುಮಾರ್ ಎರಡನೇ ಬಾರಿ ಈಶ್ವರಪ್ಪರನ್ನ ಸೋಲಿಸುವ ವಿಶ್ವಾಸದಲ್ಲಿದ್ದಾರೆ. ಇನ್ನು ಪ್ರತಿಷ್ಠೆಯ ಕಣದಲ್ಲಿ ಗೆಲುವಿನ ನಗೆ ಬೀರಲು ಎರಡು ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಕ್ಷೇತ್ರದಲ್ಲಿ ರ್ಯಾಲಿ ಮೇಲೆ ರ್ಯಾಲಿ ಮಾಡ್ತಾ ಮತಬೇಟೆ ನಡೆಸುತ್ತಿವೆ. ಜೊತೆಗೆ ಜೆಡಿಎಸ್ ಕೂಡ ಭರ್ಜರಿಯಾಗಿ ಅಖಾಡಕ್ಕಿಳಿದಿದೆ. ಆದರೆ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸದಲ್ಲಿರುವ ಅಭ್ಯರ್ಥಿಗಳಿಗೆ ಮುಂದಿನ ತಿಂಗಳು ಉತ್ತರ ಸಿಗಲಿದೆ. ಬಸವರಾಜ್, TV9, ಶಿವಮೊಗ್ಗ.